சார்கள். ரணே சுரசு சித்திரக்கேன அத்தனை தரகத்தியாலே ஓத்திதிலி சர்க்காரி பிரௌடசால அன்னுக்கேரி குண்டுப்பேட்டை தாலக்கு சாம்ராஜ்நகர் ஜில்ல. ಮೊದಲಿಗೆ ಈ ಯೋಗ ಅಂತಕ್ಕಂಥದ್ದು ಪ್ರಪಂಚಕ್ಕೆ ಭಾರತೀಯ ತಂದುಕೊಟ್ಟಂತಹ ಒಂದು ಕೊಡುಗೆ ಅಂತ ಹೇಳೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಹಾಗೂ ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಿಸ್ತಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಸಂತೋಷವನ್ನು ತರ್ಕೊಡ್ತಕ್ಕಂಥ ಒಂದು ವಿಷಯ. ಈ ಹಿರಿಮೆಯ ಗರಿಯನ್ನ ಮತ್ತೊಬ್ರು ತಂದುಕೊಟ್ಟವ್ರು ಯಾರಪ್ಪ ಅಂತ ಅಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನ ನರೇಂದ್ರ ಮೋದಿ ಅವರು. ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ ಏನಪ್ಪ ಅಂತಂದ್ರೆ, ಎಲ್ಲದಕ್ಕೂ ಯೋಗ ಇರ್ಬೇಕು, ಅದಕ್ಕೂ ಯೋಗ ಕೂಡ ಬರ್ಬೇಕು ಅಂತ. ಸುಮ್ನೆ ಸಿಗ್ಬೇಕು ಎಲ್ಲ ಆಗ್ಬೇಕು ಅಂದ್ರೆ ಆಗುತ್ತಾ? ಇಲ್ಲ, ಅದೃಷ್ಟ ಇರ್ಬೇಕು. ಹೀಗೆ ಜನರಾಡುವಂತಹ ರೂಢಿ ಮಾತುಗಳು, ಗಾದೆಗಳು ತಮ್ಮೆಲ್ಲರ ಜೀವನದಲ್ಲೂ ಆದಷ್ಟು ಬೇಗ ಕೂಡಿ ಬರ್ಲಿ. ಹಾಗೂ ಯೋಗ ಕಲಿಯುವ ಮನಸ್ಸು ಮತ್ತು ಅವಕಾಶ ನಿಮ್ಗೆ ಸಿಗ್ಲಿ ಅಂತ ಹೇಳ್ತಾ ಮೊದಲಿಗೆ ಎಲ್ರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ಯೋಗ ಎಂಬ ಮಾಂತ್ರಿಕ ಶಕ್ತಿಯನ್ನ ಪಡ್ಕೊಳ್ಳಲು ನಾವು ಮನಸ್ಸಿಟ್ಟು ಯೋಗವನ್ನ ಕಲಿಯಬೇಕು. ಇದು ಕಲಿಯೋದ್ರಿಂದ ನಮ್ಮ ಆರೋಗ್ಯ ಮಟ್ಟ ಮತ್ತು ನಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಬಹುದು. ಈ ಯೋಗ ಅಂತ ಅಂದ್ರೆ ಏನು? ಆದ್ರೆ ಈ ಯೋಗವನ್ನ ಯಾಕೆ ಮಾಡ್ಬೇಕು, ಇದ್ರಿಂದ ಏನ್ ಪ್ರಯೋಜನ ಅಂತ ಅಂದ್ರೆ, ನಾವು ಯೋಗ ಕಲಿಯೋದ್ರಿಂದ ನಮ್ಮ ಆರೋಗ್ಯ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಬಹುದು, ಹಾಗೆ ನಮ್ಮ ಜೀವನ ಮಟ್ಟವನ್ನು ಉತ್ತಮ ಪಡಿಸ್ಕೊಳ್ಬಹುದು. ಈ ಚಿಕ್ಕ ವಯಸ್ಸಿನಲ್ಲಿ ನಾವು ಯೋಗವನ್ನ ಕಲಿಯೋದ್ರಿಂದ ನಮ್ಮ ಸೂಕ್ಷ್ಮ ಅಂಗಗಳಾದಂತಹ ಮೆದುಳು ಮುಂತಾದ ಅಂಗಗಳು ಚುರುಕುಗೊಳ್ಳಲು ಸಹಾಯಕ ಆಗುತ್ತೆ. ಮತ್ತೆ ಈಗ ನಮ್ಮ ಮನಸ್ಸು ಹಿಡಿತದಲ್ಲಿ ನಾವು ಇಟ್ಕೊಳ್ಬಹುದು ಈ ಯೋಗದಿಂದ. ಈ ಮನಸ್ಸು ಒಂಥರ ಚಂಚಲತೆಯಿಂದ ಕೂಡಿರುತ್ತೆ. ಈ ಮನಸ್ಸು ಒಂಥರ ಚಿಟ್ಟೆ ತರ ಒಂದ್ ಕಡೆ ಒಂದೂರಿಂದ ಮತ್ತೊಂದೂರಿಗೆ, ಮತ್ತೊಂದೂರಿಂದ ಇನ್ನೊಂದೂರಿಗೆ ಹಾರಾಡೋ ತರ ಇರುತ್ತೆ. ಅದನ್ನ ನಾವು ನಮ್ಮ ನಿಯಂತ್ರಣದಲ್ಲಿ, ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ನಾವು ಯೋಗವನ್ನ ಮಾಡ್ಬೇಕು. ಯೋಗವನ್ನ ಮಾಡೋದ್ರಿಂದ ನಾವು ಎಲ್ಲಾನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಹಾಗೆ ಏಕಾಗ್ರತೆಯಿಂದ ನಾವು ಏಕಾಗ್ರತೆಯಿಂದ ಹಲವಾರು ವಿಷಯಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಹಿಂದೆ ಒಳ್ಳೆ ಭವಿಷ್ಯವನ್ನ ರೂಪಿಸ್ಕೊಳ್ಬಹುದು. ಮತ್ತೆ ಈ ಯೋಗದ ಬಗ್ಗೆ ಎಲ್ರು ಒಬ್ಬೊಬ್ರು ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಪ್ಲೀಸ್ ಯಾರು ಹಾಗೆ ಮಾಡ್ಬೇಡಿ, ಎಲ್ರೂ ಯೋಗವನ್ನ ಕಲೀರಿ, ನಮ್ಮ ಆರೋಗ್ಯ ಮಟ್ಟ ಮತ್ತು ನಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ. ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ, ಎಲ್ಲ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಯೋಗ ಶಿಕ್ಷಣ ಕಡ್ಡಾಯ ಅಂತ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ಯೋಗ ಶಿಕ್ಷಣ ಕಡ್ಡಾಯ ಅಂತ ಮಾಡಿದೆ. ಸೊ ಎಲ್ಲರೂ ಯೋಗವನ್ನ ಮಾಡಿ ತಮ್ಮ ಆರೋಗ್ಯ ಮತ್ತು ತಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ ಹೇಳ್ತಾ. ಯೋಗ ಅಂತಂದ್ರೆ ಏನು? ಹಾಗಾದ್ರೆ ಯೋಗ ಅಂತಂದ್ರೆ ಏನು, ಇದನ್ನ ಏನಕ್ ಮಾಡ್ಬೇಕು? ಯೋಗ ಅಂತಂದ್ರೆ ಏನಪ್ಪ ಅಂತಂದ್ರೆ, ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ ಸಂಯಮ ಮಾಡ್ಬೇಡಿ, ಎಲ್ರೂ ಯೋಗವನ್ನ ಕಲೀರಿ, ತಮ್ಮ ಆರೋಗ್ಯ ಮಟ್ಟ ಮತ್ತು ತಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ. ನಮ್ಮ ಭಾರತ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ, ಎಲ್ಲ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಯೋಗ ಶಿಕ್ಷಣ ಕಡ್ಡಾಯ ಅಂತ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ. ಯೋಗ ಶಿಕ್ಷಣ ಕಡ್ಡಾಯ ಅಂತ ಮಾಡಿದೆ. ಸೊ ಎಲ್ರೂ ಯೋಗವನ್ನ ಮಾಡಿ ತಮ್ಮ ಆರೋಗ್ಯ ಮತ್ತು ತಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ ಹೇಳ್ತಾ. ಈ ಯೋಗ ಅಂತಂದ್ರೆ ಏನು? ಹಾಗಾದ್ರೆ ಈ ಯೋಗ ಅಂತಂದ್ರೆ ಏನು, ಇದನ್ನ ಏನಕ್ ಮಾಡ್ಬೇಕು? ಈ ಯೋಗ ಅಂತಂದ್ರೆ ಏನಪ್ಪ ಅಂತಂದ್ರೆ, ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ ಸಂಯಮಗಳನ್ನ ಕಾಯ್ದುಕೊಳ್ಳಲು ಇರ್ತಕ್ಕಂಥ ಜೀವನ ಶಿಕ್ಷಣವನ್ನ ನಾವು ಯೋಗ ಅಂತ ಕರಿತೀವಿ. ಈ ಯೋಗದ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ, ಏನಪ್ಪ ಅಂತ ಅಂದ್ರೆ, ಭವತಾಪೇನ ತದ್ದುದಾಮ್ ಯೋಗಂ ಪರಮೌಷಧಂ ಅಂತ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಭೂಮಿ ಮೇಲೆ ಜನ್ಮ ತಾಳಿದಂತಹ ಜೀವಿಯ ಸುಖ ದುಃಖ, ಲಾಭ ನಷ್ಟ, ನೋವು ನಲಿವು, ದುಃಖ ದುಮ್ಮಾನಗಳಿಗೆ, ಇದೆಲ್ಲದಕ್ಕೂ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಒಂದು ಪರಿಹಾರ ಅಂತ ಅಂದ್ರೆ, ಅದು ಯೋಗ ಮಾತ್ರ. ಇದು ಯೋಗದಿಂದ ಮಾತ್ರ ಸಾಧ್ಯ. ಸೊ ಎಲ್ರೂ ಯೋಗವನ್ನ ನಿರ್ಲಕ್ಷ್ಯ ಮಾಡದೆ ಯೋಗವನ್ನ ಮಾಡಿ ತಮ್ಮ ಆರೋಗ್ಯ ಮಟ್ಟವನ್ನ ಮತ್ತು ತಮ್ಮ ಜೀವನ ಮಟ್ಟವನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಯೋಗ ಭಾಷೆಯನ್ನು ಮುಗಿಸ್ತೀನಿ.